of first of all Mr. Yogaraj Harji, Manomurthy ji, Jayant Kekri ji, all the singers of course, Kunal Kanjabala, me and all the people involved in this thing, and that is why this album has been loved by everyone. Thank you so much for everything. Congratulations to Yogaraj Bhatt, Manomurthy and Jayant Kaikini and the entire cast of Malasari. And congratulations to Radio Mirchi one more time for being the pioneer for yet another legendary award ceremony, and this time purely for music. God bless. Congratulations. Thank you all. Thanks to Unina. Thanks to Mirchi. Thanks again. Thank you. Thank you. ಅದೆಂತ ಪರ್ಟಿಕ್ಯುಲರ್ ಇದೆ ಇಷ್ಟ ಅಂತ ಹೇಳಿಕ್ಕಾಗೋದಿಲ್ಲ. ಆರ್ಸ್ಟ್ರುಮೆಂಟ್ಸ್ ಆನ್ ಇನ್ಸ್ಟ್ರುಮೆಂಟ್ ಸಾಕು. ಅಕಸ್ಮಾತ್ ಇನ್ಸ್ಟ್ರೂಮೆಂಟ್ಗಳು ಕೇಳಿಸ್ಕೊಂಡು ಬೇಜಾರು ಮಾಡಿಕೊಂಡ್ರೆ ಕಷ್ಟ ಅಲ್ವಾ ಸರ್? ಸೇಫ್ ಆನ್ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್, ಥ್ಯಾಂಕ್ ಯು ವಿಜಯ್ ರಾಘವೇಂದ್ರ, ಥ್ಯಾಂಕ್ಸ್ ಅಲ್ಲ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. Our next award is the Jury Award for Outstanding Contribution to Kannada Film Music. And the nominees are... ಪ್ರಮುಖವಾದ ಒಂದು ಪ್ರಶಸ್ತಿಯನ್ನು ಪ್ರಕಟಪಡಿಸೋದು ನಮ್ಮಿಬ್ಬರ ಪಾಲಿಗೆ ಬಂದಿದೆ. ಇದೊಂದು ಸುಯೋಗ. ಸಂಗೀತದಲ್ಲಿ ಎಷ್ಟೋ ತಾರೆಗಳು ವೇದಿಕೆ ಮೇಲೆ ಮಿಂಚ್ತಾರೆ, ಆದರೆ ವೇದಿಕೆ ಹಿಂದೆ ಅನೇಕರು, ಅನೇಕ ಮಹಾನ್ ಸಾಧಕರು ಅವರ ಒಂದು ನಿರಂತರ ಸಾಧನೆಯಿಂದ ವೇದಿಕೆ ಮುಂದೆ ಮಿಂಚೋರಿಗೆ ಬಹಳಷ್ಟು ಬೆನ್ನೆಲುಬಾಗಿ ನಿಂತಿರ್ತಾರೆ. ಅಂತಹ ಒಂದು ಒಳ್ಳೆ ಉತ್ತಮವಾದ ಒಬ್ಬ ಮ್ಯೂಸಿಷಿಯನ್ಗೆ ತುಂಬ ಅದ್ಭುತ ರೀತಿಯಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡುವತ್ತ ನಮ್ಮ ಈ ರೇಡಿಯೋ ಮಿರ್ಚಿ ಬಹಳ ಒಂದು ಮಹತ್ತರ ಪಾತ್ರ ನಿರ್ವಹಿಸಿದೆ. ಬಹಳ ಸಂತೋಷ. ಸುಮಾರು 40 ವರ್ಷಗಳಿಂದ ನನಗೆ ತಿಳಿದಿರೋ ಮಟ್ಟಿಗೆ ಚಿತ್ರರಂಗದಲ್ಲಿ ಒಬ್ಬ ಸಂಗೀತಜ್ಞರಾಗಿ ಎಲೆಮರಿಯ ಕಾಯಂತೆ ಕೆಲಸ ಮಾಡ್ತಾ ಬಂದಿರುವಂತಹ ಒಬ್ಬ ವ್ಯಕ್ತಿಗೆ ಇವತ್ತು ಪುರಸ್ಕಾರ ಲಭಿಸ್ತಿದೆ. ಅದನ್ನು ಪ್ರಕಾಶ್ ಅವರು ಅದನ್ನು ಬಹಿರಂಗಪಡಿಸಬೇಕು. ಸಂತೋಷದ ವಿಷಯ ಏನಂದ್ರೆ ಇವರ ಜೊತೆ ಕೆಲಸ ಮಾಡಿದಂತಹ ನಮ್ಮ ಅನೇಕ ಸಂಗೀತ ಮಹಾಶಯರು ದಯವಿಟ್ಟು ವೇದಿಕೆ ಮೇಲೆ ಬಂದು ಇವರಿಗೆ ಶ್ರೀಯುತ ಬಾಲೇಶ್ ಅವರಿಗೆ ನಾವೆಲ್ಲರೂ ಸೇರಿ ಗೌರವ ಸೂಚಿಸಿದ್ರೆ ಒಳ್ಳೆಯದು ಅನ್ಸುತ್ತೆ. ನಾವಿಬ್ರು ಗುರು ಕಿರಿಯ ಕಲಾವಿದರಾಗ್ತೀವಿ. ದಯವಿಟ್ಟು ಶ್ರೀಯುತ ಹಂಸಲೇಖ ಅವರು, ಶ್ರೀ ಹರಿಕೃಷ್ಣ ಅವರು, ಶ್ರೀಯುತ ಬಾಲೇಶ್ ಶಹನಾಯಿ ವಾದನದಲ್ಲಿ ಕಳೆದ 30-35 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಅಪಾರ ಸೇವೆ ಸಲ್ಲಿಸಿರುವಂತಹ ಶ್ರೀಯುತ ಬಾಲೇಶ್ ಅವರು ಅಚ್ಚ ಕನ್ನಡಿಗರು. ಇಡೀ ದಕ್ಷಿಣ ಭಾರತದಲ್ಲಿ ಇವರೊಬ್ಬರೇ ಶಹನಾಯಿ ವಾದಕರು ಅನ್ನೋದಕ್ಕೆ ಬಹಳ ಹೆಮ್ಮೆ ಪಡ್ತೀವಿ. ಅವರ ಬಗ್ಗೆ ಕೆಲವು ಮಾತುಗಳನ್ನ ಶ್ರೀಯುತ ಹಂಸಲೇಖ ಅವರು ಬಂದಿದ್ದಾರೆ. ಸ್ಥಳಗಳು ಆಮೇಲೆ ನಮ್ಮ ಗುರುಗಳು ಹಂಸಾಕ್ಷರಿ ಹಂಸವರ್ಗನ ಆಶೀರ್ವಾದದಿಂದ, ನಮ್ಮ ಬಿಸ್ಮಿಲ್ಲ ಖಾನ್ ಅವರ ಆಶೀರ್ವಾದದಿಂದ ಅಲ್ಲಿಂದ ನಾನು ಕರೆದು ನಮ್ಮ ಫಿಲಿಂ ಇಂಡಸ್ಟ್ರಿಯಲ್ಲಿ ಎಲ್ಲ ಆರು ಮೇಜರ್ಗಳಿಗೆ ನಾನು ಸೇವೆ ಸಲ್ಲಿಸಿದ್ದೀನಿ. ಅದಕ್ಕಾಗಿ ನಾನು ಈ ಅವಾರ್ಡ್ ಬಂದಂತೆ ಪಡ್ತಿದ್ದೀವಿ. ಭಾಳ ಸಂತೋಷ ಇದೆ. ತುಂಬ ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು ಮಂಜುನಾ ಮ್ಯಾಮ್. ಥ್ಯಾಂಕ್ ಯು ಖುಷ್ ಪ್ರಕಾಶ್. ಫಸ್ಟ್ ಯುನಿಕಾರ್ನ್ ಮಿರ್ಚಿ ಮ್ಯೂಸಿಕ್ ಅವಾರ್ಡ್ ಹೀರೋ ನೀವು ಅಂತ ಹೇಳಿದ್ರೆ ಜೂರಿ ಸ್ಪೆಷಲ್ ಜೂರಿ ಅವಾರ್ಡ್ ನೀವು ಕೊಟ್ಟಿದ್ದಾರೆ ಬಾಲೆ ಸರ್, ಏನಂತ ಹೇಳಿ?
ಖಂಡಿತ ಬಾಲೇಶ್ವರೇ, ಈಗ ಈ ಅನ್ಸಾಂಗ್ ಹೀರೋಸ್ ಅಂತ ಏನಂದ್ರೆ ತೆರೆ ಹಿಂದೆ ಕೆಲಸ ಮಾಡಿದವರು ತುಂಬಾ ಜನ ಇರ್ತಾರೆ. ಸೊ ಅದರಲ್ಲಿ ನಿಮ್ಮನ್ನ ಗುರುತಿಸಿ ಹೇಳಿದರೆ, ನಿಮ್ಮ ಪ್ರಕಾರ ಇನ್ನು ತೆರೆ ಹಿಂದೆ ಕೆಲಸ ಮಾಡೋ ಎಲ್ಲ ಪ್ರತಿಭೆಗಳಿಗೂ ಒಂದು ಒಂದು ಎಕ್ಸ್ಪೋಜರ್ ಸಿಗಬೇಕು ಅಂತ ಅನ್ಸುತ್ತ? ಹೌದು, ಎಲ್ಲ ತುಂಬ ಜನ ತುಂಬ ಈ ಅವಾರ್ಡ್ ಫಂಕ್ಷನ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ? ಇದು ಮೊತ್ತ ಮೊದಲ ಬಾರಿಗೆ ಬರೀ ಸಂಗೀತಕ್ಕೋಸ್ಕರ ಮೀಸಲಾಗಿ ಇಟ್ಟು ನಾವು ಈ ಒಂದು ಪ್ರಶಸ್ತಿ ಸಮಾರಂಭನ ಆಚರಿಸ್ಕೊತಾ ಇದ್ದೀವಿ. ಸೊ ಈ ಅವಾರ್ಡ್ ತುಂಬ ತುಂಬ ಧನ್ಯವಾದ.